ಜನರಲ್ಸ್ ಆಕ್ಟಿವ್ ಆಗಿರೋದಿಲ್ಲ ಈಗ ಅನ್ಲಾಕ್ ಡೌನ್ ನಂತರ ಅವರು ಹೊರಗಡೆ ಬರ್ತಾರೆ ಬಟ್ ಆದರೂ ಕೂಡ ಈ ಅನ್ಲಾಕ್ ಡೌನ್ಸ್ ವೇಳೆಯಲ್ಲಿ ನಮ್ಮವರು ಯಶಸ್ವಿಯಾಗಿ ಬಹಳ ಕಡೆ ಅರೆಸ್ಟ್ ಮಾಡಿದ್ದಾರೆ ಅವರಿಗೆ ಪ್ರಿವೆಂಟ್ ಮಾಡಿದ್ದಾರೆ ಮತ್ತೆ ಅಪ್ರಿಹೆಂಡ್ ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡೋ ವೇಳೆಯಲ್ಲಿ ಅವರಿಗೆ ಸೋಂಕು ಅಂಟಿದೆ ಅವರಿಗೆ ಇದರ ಪರಿಣಾಮವಾಗಿ ಮತ್ತೆ ಈಗಾಗಲೇ 3,500ಕ್ಕಿಂತ ಹೆಚ್ಚು ಸಿಬ್ಬಂದಿಗೆ ನಾವು ಆಗಲೇ ನಾವು ಕೋವಿಡ್ ಟೆಸ್ಟ್ ನಾವು ಮಾಡಿದ್ದೀವಿ ನಾವು ಮತ್ತೆ ಪ್ರತಿ ಪೊಲೀಸ್ ಸ್ಟೇಷನ್ ಕೂಡ ನಾವು ಪಲ್ಸ್ ಆಕ್ಸಿಜನ್ ಆಕ್ಸಿಜನ್ ಮೀಟರ್ ಇಟ್ಕೊಂಡು ಅಲ್ಲಿದ್ದರೆ ನಾವು ಡೈಲಿ ಅವ್ರ ಆಕ್ಸಿಜನ್ ಲೆವೆಲ್ಸ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ನಾನು ಸೂಚನೆ ಕೂಡ ಕೊಟ್ಟಿದ್ದೆ ಮತ್ತೆ ನಾನು ಒಂದು ರೌಂಡ್ ಎಲ್ಲ ಸ್ಟೇಷನ್ ವಿಸಿಟ್ ಮಾಡೋಕ್ಕೆ ಹೋಗ್ತೀನಿ ಟು ಸಿ ದಟ್ ಅವ್ರ ಮನೋಬಲನು ಚೆನ್ನಾಗಿರಬೇಕು ಮತ್ತೆ ನಾನು ಕೊಟ್ಟಿರೋ ಸೂಚನೆ ಪಾಲನೆ ಆಗ್ತಾ ಇದೆಯೋ ಇಲ್ಲವೋ ಅಂತ ಮೆಂಟಲಿ ಸ್ಟ್ರಾಂಗ್ ಮಾಡ್ತಾ ಮೆಂಟಲಿ ಸ್ಟ್ರಾಂಗ್ ಮಾಡಬೇಕು ನಾವು ಧೈರ್ಯ ಸಹಜವಾಗಿ ಸಾವಾದಾಗ ಖಂಡಿತವಾಗ್ಲೂ ಅವರು ಎದುರಿರ್ತಾರೆ ವಿಶೇಷವಾಗಿ ವಿವಿಪುರಂ ನಾನು ಅವ್ರು ಹೋಗಿದ್ದೆ ಬೆಳಗ್ಗೆ ಅಲ್ಲಿಗೆ ಡಿಸಿಪಿ ಮಾತಾಡಿ ಇದನ್ ಸರ್ತಿ ಹೋಗ್ತೇನೆ ನನಗೆ ಸೊ ನಾವು ಅಲ್ಲಿ ಹೋದ್ರೆ ನನಗೆ ಈಗ ಪದರಾಣಿ ಪಡೆದುಕೊಂಡು ನೀವು ಹೋಗಿ ಅಂತ ನಾನು ಈ ಕಡೆ ತಿಳ್ಕೊಂಡ್ಬಿಟ್ರೆ ಯಾರು ಹೋಗ್ತಾರೆ ಸೊ ನಾನು ಹೋಗಿ ಹೋದ್ ನಾನು 2 ಸರ್ತಿ ಟೆಸ್ಟ್ ಮಾಡ್ಕೊಂಡಿದ್ದೀನಿ 1 ಸರ್ತಿ ಇಲ್ಲ 2 ಸರ್ತಿ ನಾನೇ ಖುದ್ದಾಗಿ ಆ ಬಟ್ ಮೈಸೆಲ್ಫ್ ಟೆಸ್ಟ್ ಸೊ ದಟ್ ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇದೆ ಅಂತ ಬಟ್ ಏನೇ ಸಮಸ್ಯೆ ಬಂದರೂ ಹಿಂದೆ ಜರುಗೋ ಪ್ರಶ್ನೆ ಇಲ್ವೇ ಇಲ್ಲ ಸೋಂಕು ಬಂದ್ರೂ ಧೈರ್ಯವಾಗಿ ಸೋಂಕಿನ ಪ್ರದೇಶದೊಳಗೆ ನುಗ್ಗಿ ನಾವು ನಮ್ಮ ಕೆಲಸ ಮಾಡ್ತೀವಿ ಸೋಂಕು ಬಂದ್ರೆ ಘನ ಸರ್ಕಾರ ತಂದೆ ಸಮಾನಾಗಿದೆ ನಮ್ಗೆ ನೋಡ್ಕೊಳ್ತಾರೆ ಮುಂಚೆಯಿಂದ ಅವ್ರಿಗೆ ಬೇರೆ ಬೇರೆ ರೀತಿಯ ಆರೋಗ್ಯದ ಸಮಸ್ಯೆ ಇತ್ತು ಅವ್ರಿಗೆ ಅವ್ರಿಗೆ ಮೃತಪಟ್ಟ ನಂತರ ಅವರಿಗೆ ನಾವು ಆಕಸ್ಮಿಕವಾಗಿ ನಾವೇನು ಕೋವಿಡ್ ಟೆಸ್ಟ್ ಮಾಡಿಸುವಾಗ ಅವರಿಗೆ ಪಾಸಿಟಿವ್ ಅಂತ ಕಂಡುಬಂದಿದೆ ಅವರಿಗೆ ತುಂಬಾ ಅನಾರೋಗ್ಯದಿಂದನೇ ಮುಂಚೆ ಇತ್ತು ಅಂತಾನೆ ನನಗೆ ಸಂಚಾರಿ ಪೊಲೀಸ್ ಠಾಣೆ ಮುಖ್ಯಸ್ಥರು ಮತ್ತೆ ಡಿಸಿಪಿ ಹೋಗಿ ಅದೇ ಸ್ಟೇಷನ್ ಅಲ್ಲಿ ಇನ್ನೊಬ್ಬರಿಗೂ ಆಗಿದೆ ಇದೆಲ್ಲ ನಾವು ಈ ಇಂಥ ಆತಂಕಗಳು ನಾವು ಎದುರಿಸಲೇಬೇಕು ಮತ್ತೆ ತುಂಬಾ ಧೈರ್ಯದಿಂದ ಎದುರಿಸಬೇಕು ಇದರಿಂದ ನಾವು ಹೆದರಬಾರದು ನಾವು ಮತ್ತೆ ಮಾನ್ಯ ಸರ್ಕಾರ ಎಲ್ಲರಿಗೂ ಒಳ್ಳೆ ಟ್ರೀಟ್ಮೆಂಟ್ ವ್ಯವಸ್ಥೆ ಮಾಡ್ತಾ ಇದೆ ವಿಶೇಷವಾಗಿ ಪೊಲೀಸ್ ಸಿಬ್ಬಂದಿಗೆ ಸೊ ಸಿಬ್ಬಂದಿಯವರು ಬರೆದವರು ಟ್ರೀಟ್ಮೆಂಟ್ ಕೂಡ ತಗೊಳ್ತಾ ಇದ್ದಾರೆ ಮತ್ತೆ ಯಾರು ಟ್ರೀಟ್ಮೆಂಟ್ ಇದ್ದಾರೆ ಅವ್ರ ಬಗ್ಗೆ ನಾನು ಪ್ರೋಗ್ರೆಸ್ ತಗೊಳ್ತಾ ಇದ್ದೀನಿ ಅವ್ರು ತುಂಬಾ ಚೆನ್ನಾಗಿ ಅವರು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಸೊ ಸೂನ್ ಎವ್ರಿಬಡಿ ವಿಲ್ ಬ್ಯಾಕ್ ಬಟ್ ಕೇರ್ ತಗೋಬೇಕಾಗೋದು ತುಂಬಾ ಮುಖ್ಯ ಕೇವಲ ಪೊಲೀಸ್ ಠಾಣೆ ಮಾತ್ರ ಒಂದೇ ಅಲ್ಲ ಪೊಲೀಸ್ ಕ್ವಾರ್ಟರ್ಸ್ ಕೂಡ ನಾವು ಬಹಳ ಕೇರ್ ತಗೋಬೇಕು ಈ ದೃಷ್ಟಿಯಲ್ಲಿ ನಾವು ಅವ್ರಿಗೆ ಪ್ರತಿ ಸ್ಟೇಷನ್ ಒಂದು ಅವ್ರ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಒಂದು ಲಾಡ್ಜ್ ಅಲ್ಲಿ ಲಾಡ್ಜ್ ಗುರುತು ಮಾಡಿಸ್ಬಿಟ್ಟು ಅಲ್ಲೇ ಅವರು ಹಾಕೊಂಡಿರೋ ಬಟ್ಟೆಗಳೆಲ್ಲ ಅಲ್ಲೇ ಬಿಟ್ಬಿಟ್ಟು ಬೇರೆ ಬಟ್ಟೆಯಲ್ಲಿ ಅವ್ರ ಮನೆಗೆ ಹೋಗ್ಬೇಕು ಅಂತ ಮತ್ತೆ ನಾವು ಈ ಸೋಂಕು ಯಾವುದೇ ರೀತಿಯಾಗಿ ಅವ್ರ ಮನೆಯಲ್ಲಿ ಇರೋ ತಂದೆ ತಾಯಿಗೆ ಅಥವಾ ಮಕ್ಕಳಿಗೆ ಅಥವಾ ಇತರದ ತಗಲ್ಬಾರ್ದು ಅಂತ ಮತ್ತೆ ಕ್ವಾರ್ಟರ್ಸ್ ಅಲ್ಲಿ ಕೂಡ ನಾನು ಡಿಸಿಪಿಸ್ ಗಳಿದ್ರೆ ವಿಸಿಟ್ ಮಾಡಬೇಕು ಅವ್ರ ಮನೋಬಲ ಜಾಸ್ತಿ ಮಾಡಬೇಕು ಮತ್ತೆ ಕೇರ್ ಅಂಡ್ ಕಾಶನ್ ತಗೋಬೇಕು ಅಂತ ಎಲ್ಲರೂ ಪದೇ ಪದೇ ಹೇಳ್ತಾರಲ್ಲ ಸೋಂಕು ತಾನಾಗೆ ಬರಲ್ಲ ನಾವು ಅದನ್ನು ತಗೊಂಡು ಮನೆಗೆ ತಗೊಂಡ್ಬಂದ್ರೆ ಬರುತ್ತೆ ಹೊರತು ಸೊ ಆ ರೀತಿ ನಾವು ಕೇರ್ ಅಂಡ್ ಕಾಶನ್ ತಗೊಳ್ತಾ ಇದೀವಿ ನಾವು ಬಟ್ ಆದ್ರೆ ಪೊಲೀಸ್ ಕೆಲಸನೇ ಹಂಗೆ ನಾವೇನ್ ಪಿಪಿ ಹಾಕೊಂಡು ರಸ್ತೆ ಮೇಲೆ ಇಟ್ಕೊಂಡು ಕೆಲಸ ಮಾಡಕ್ ಆಗೋದಿಲ್ಲ ಅದಕ್ಕೆ ಅದು ಆಸ್ಪತ್ರೆ ಒಳಗೆ ಮಾಡಬಹುದು ಒಂದು ಕಡೆ ಬಟ್ ನಮ್ಮವರು ತುರ್ತಾಗಿ ಅಪರಾಧ ಹಿಡಿಬೇಕು ನಾವು ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಬ್ಯಾರಿಕೇಡ್ ಹತ್ರ ಇರಬೇಕು ಮತ್ತೆ ಬೇರೆ ಬೇರೆ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿಗೆ ಅಂತ ಕಾರ್ಯಕ್ರಮದಲ್ಲಿ ಜನ ಜಾಸ್ತಿ ಇರುವಾಗ ಅಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿರೋದು ಪಿಪಿ ಹಾಕೊಂಡ್ಬಿಟ್ರೆ ಆಗೋದಿಲ್ಲ ಅದು ಬಟ್ ಕೇರ್ ಅಂಡ್ ಕಾಶನ್ ತಗೋಬೇಕು ಹ್ಯಾಂಡ್ ವಾಷಿಂಗ್ ಸ್ಯಾನಿಟೈಸರ್ ಫೇಸ್ ಮಾಸ್ಕ್ ಇತ್ಯಾದಿಗಳ ಬಗ್ಗೆ ನಾವು ಕ್ರಮ ನಿರಂತರವಾಗಿ ತೆಗೆದುಕೊಳ್ತಾ ಇದೀವಿ ವಿ ಆರ್ ಅಟ್ ವೆರಿ ವೆರಿ ಹೈ ರಿಸ್ಕ್ ಬಟ್ ವಿ ವಿಲ್ ಫೇಸ್ ಇಟ್ ಅಂಡ್ ಫೇಸ್ ಮಾಡೋದ ನಂತರ ನಾವು ಅದಕ್ಕೆ ಕೇರ್ ಅಂಡ್ ಕಾಶನ್ ತಗೊಂಡು ಗಟ್ಟಿಯಾಗಿ ಬೆಂಗಳೂರು ನಗರ ನಾಗರಿಕರಿಗೆ ನಾವು ಸೇವೆ ಹೋಗ್ತಾ ಇದಾರೆ ಕ್ವಾರಂಟೈನ್ ಮುಗಿಸ್ಕೊಂಡು ಅವ್ರು ಬರ್ತಾ ಇದಾರೆ ಸೊ ಅದು ಕಡ್ಡಾಯ ಅದು ಅದಕ್ಕೆ ಅದರಲ್ಲಿ ಏನು ವಿನಾಯಿತಿ ಇಲ್ಲ ಅದ್ರಲ್ಲಿ ಕಂಟೈನ್ಮೆಂಟ್ ಝೋನ್ ಗಳಲ್ಲಿ ಸಿಬ್ಬಂದಿ ಹಾಕುವ ಸಂಖ್ಯೆಯನ್ನು ಕಡಿಮೆ ಮಾಡಿ ಈ ಕಂಟೈನ್ಮೆಂಟ್ ಝೋನ್ ಏನಿದೆಲ್ಲ ಅದರದ ಡೆಫಿನಿಷನ್ ಯಾವ ರೀತಿ ಇದೆ ಅದ್ರ ಪ್ರಕಾರ ನಾವು ಬಂದೋಬಸ್ತ್ ಮಾಡ್ತೇವೆ ಸೊ ಮುಂಚೆ ಜಾಸ್ತಿ ಇತ್ತು ಸೊ ಅವಾಗ ತುಂಬಾ ಲಾಂಗ್ ಆರ್ಡರ್ ಪ್ರಾಬ್ಲಮ್ ಆಗ್ತಾ ಇತ್ತು ಇನ್ನು ಕಡಿಮೆ ಮಾಡಿದ್ರು ಈಗ ಇನ್ನು ಕಂಟೈನ್ಮೆಂಟ್ ಝೋನ್ ಗೆ ನಿಜವಾಗ್ಲಿ ಕಂಟೈನ್ ಮಾಡಿ ಒಂದೇ ಜಾಗದಲ್ಲಿ ಇದ್ದಾರೆ ಸೊ ಪ್ರತಿ ಕಂಟೈನ್ಮೆಂಟ್ ಝೋನ್ಗೂ ನಾವು ಅಧಿಕಾರಿಗೆ ನಾವು ಸಿಸಿಬಿ ಮತ್ತೆ ಸೋಲ್ದೇವನಹಳ್ಳಿ ಹೆನ್ನೂರು ವಿವಿಪುರಂ ಟ್ರಾಫಿಕ್ ಕೆಆರ್ ಮಾರ್ಕೆಟ್ ಶಂಕರ್ಪುರಂ ಬಯಪ್ಪನಹಳ್ಳಿ HSR ಲೇಔಟ್ ಮತ್ತೆ ಜಯನಗರ ಮತ್ತೆ ಅದು ತಕ್ಷಣ ನಾವು BBMP ವತಿಯಿಂದಲೇ ಅದಕ್ಕೆ ಫ್ಯೂಮಿಗೇಟ್ ಮಾಡಿ 2 ದಿನ ಲಾಕ್ಡೌನ್ ಮಾಡಿಬಿಟ್ಟು ಅದಕ್ಕೆ ಸೀಲ್ ಡೌನ್ ಮಾಡಿ ಮತ್ತೆ ಅದಕ್ಕೆ ನಾವು ಕೆಲಸ ಪ್ರಾರಂಭ ಮಾಡಿದ್ವಿ ಶುರುವಿನಿಂದಲೇ ಇದುವರೆಗೂ ನಮ್ಮವರು 427 ಜನ ಕ್ವಾರಂಟೈನ್ ಅಲ್ಲಿದ್ರು ಅಟ್ ಪ್ರೆಸೆಂಟ್ ಇದಾರೆ ಸುಮಾರು ಜನ ಕ್ವಾರಂಟೈನ್ ಅಲ್ಲಿ ಇದಾರೆ
ನಮ್ಮೆಲ್ಲರ ಗುರಿ ಈ ಸರ್ತಿ ಏನಾಗಿದೆ, ಯಾವುದೇ ರೀತಿಯಾಗಿ ಈ ಸೋಂಕು ಪೊಲೀಸ್ ಕ್ವಾರ್ಟರ್ಸ್ ಒಳಗೆ ಹೋಗಬಾರ್ದು. ಮತ್ತೆ ಇದ್ರ ಬಗ್ಗೆ ನಾನು ನಮ್ಮ ಅಧಿಕಾರಿಗಳ ಜೊತೆ ಸಾಕಷ್ಟು ಮೀಟಿಂಗ್ ಮಾಡಿದ್ದೀನಿ. ಇದು ಆತಂಕದ ವಿಷಯ ಡೆಫಿನೆಟ್ಲಿ, ಯಾಕೆಂದ್ರೆ ಕಾಕಿ ಪಡೆ ರಾಜ್ಯದಲ್ಲಿ ಒಂದರ ಬಲದ ಸಂಕೇತ ಆಗಿದೆ. ಸೊ ನಾವು ಎಲ್ಲಾ ರೀತಿಯ ಕೇರ್ ಅಂಡ್ ಕಾಷನ್ ತಗೋಬೇಕಾಗೋದು ಬಹಳ ಮುಖ್ಯ. ವಿಶೇಷವಾಗಿ ಮಾಸ್ಕ್ ಧರಿಸೋದು, ಸ್ಯಾನಿಟೈಸರ್ ಉಪಯೋಗ ಮಾಡೋದು, ಮತ್ತೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದು, ಮತ್ತೆ ಸುತ್ತಮುತ್ತಲಿನ ಸ್ಥಳ ಸ್ವಚ್ಛವಾಗಿಟ್ಕೊಳ್ಬೇಕಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾನು ಇನ್ಸ್ಪೆಕ್ಟರ್ಗಳಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಬಟ್ ಯಾವ ರೀತಿ ನೀವು ನಿಮ್ಮ ಕುಟುಂಬದ ಸದಸ್ಯರಿಗೆ ನೋಡ್ಕೊಳ್ತಿರಲ್ಲ, ಅದೇ ರೀತಿಯಾಗಿ ಸಿಬ್ಬಂದಿಗೂ ನೋಡ್ಕೋಬೇಕು ಅಂತ. ಮತ್ತೆ ಸುಮಾರು ಜನ ನಾವು ರಜೆ ಕೊಟ್ಟು ಕೂಡ ನಾವು ಅವರಿಗೆ ಸ್ಟ್ಯಾಂಡ್ ಬೈದಲ್ಲಿ ಕೂಡ ನಾವು ಇಟ್ಟಿದ್ದೀವಿ. ಸ್ಟ್ಯಾಂಡ್ ಬೈದಲ್ಲಿ ಇಡಬೇಕು ಅಂದ್ರೂ ಅವ್ರಿಗೆಲ್ಲೋ ಹೋಗಲಾರ್ದೆ ಒಂದು ರೀತಿಯ ಇಲ್ಲ, ನೀವು ಮನೇಲಿ ಇರಿ, ನೀವು ಸುಮ್ಮನೆ ಹೊರಗಡೆ ಹೋದ್ರೆ ನೀವು ಸೋಂಕಿಗೆ ಒಳಗಾಗ್ತೀರ ಅಂತ ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ.